ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಆರು ಪೇಜ್ ನಂಬರ್ ನೂರ ಎಂಬತ್ತಾರು ಮತ್ತು ನೂರ ಎಂಬತ್ತ ಏಳು ಎಲ್ಲರಿಗೂ ತಿಳಿದಿರುವಂತೆ ದೇವರು ಯಹೋದರಿಗೆ ದಶಮಾಂಶ ಪದ್ಧತಿಯನ್ನು ಜಾರಿಗೆ ತಂದನು ಇದರ ಪ್ರಕಾರವಾಗಿ ಹೆಚ್ಚಾದ ಸಂಪತ್ತಿನಲ್ಲಿ ಅದು ದವಸ ಧಾನ್ಯವಾಗಿರಲಿ ಅಥವಾ ತರಕಾರಿಯಾಗಿರಲಿ ಅಥವಾ ಪಶುಗಳ ಹಿಂಡು ಅಥವಾ ಹಣವೇ ಆಗಿರಲಿ ಅದರಲ್ಲಿನ ಹತ್ತನೆಯ ಒಂದು ಭಾಗವನ್ನು ದೇವರಿಗೆ ಮೀಸಲಾಗಿರಿಸತಕ್ಕದ್ದು ಮತ್ತು ಪವಿತ್ರ ಕಾರ್ಯಗಳಿಗೆ ಮಾತ್ರವೇ ಅದನ್ನು ವಿನಿಯೋಗಿಸತಕ್ಕದ್ದು ಆದರೆ ಈ ವ್ಯವಸ್ಥೆಯು ಕೇವಲ ಸೇವಕರ ಮನೆಯವರಿಗೆ ಮಾತ್ರವೇ ಅನ್ವಯವಾಗುತ್ತಿತ್ತು ಕರ್ತನು ತನ್ನ ಪುತ್ರರ ಮನೆಯವರಿಗೆ ಇಂತಹ ಯಾವುದೇ ಕಾನೂನು ಕಾಯ್ದೆಗಳನ್ನು ವಿಧಿಸಿರಲಿಲ್ಲ ಆತನು ತನ್ನ ಮಕ್ಕಳಿಂದ ಸೇವಕರಿಗೆ ನಿಂತ ಅಪೇಕ್ಷಿಸುತ್ತಾನೆಂಬ ಅಭಿಪ್ರಾಯವನ್ನು ಇದು ನೀಡುತ್ತದೆಯೋ ಖಂಡಿತವಾಗಿಯೂ ಇಲ್ಲ ತನ್ನ ತಂದೆಯ ವ್ಯವಹಾರದಲ್ಲಿ ಸೇವಕರಿಗಿಂತ ಕಡಿಮೆ ಆಸಕ್ತಿ ತೋರದ ತೋರುವ ಮಗನು ಮಗನಾಗಿರಲು ಯೋಗ್ಯನಲ್ಲ ಆ ಮಗನು ಅದನ್ನು ಕಳೆದುಕೊಳ್ಳುವನು ಮತ್ತು ಬೇರೊಬ್ಬನು ಮಗನ ನಿಜವಾದ ಉತ್ಸಾಹಕ್ಕಿಂತ ಹೆಚ್ಚಿನದನ್ನು ಹೊಂದಿಕೊಳ್ಳುವನು ಪುತ್ರರ ಮನೆಯವರಲ್ಲಿ ಹತ್ತರಲ್ಲಿ ಒಂದಾಂಶ ಮಾತ್ರವಲ್ಲ ಆದರೆ ಎಲ್ಲವನ್ನೂ ಪ್ರತಿಷ್ಠಿಸಲಾಗುವುದು ಸಮರ್ಪಿಸಲಾಗುವುದು ಮತ್ತು ಎಲ್ಲವನ್ನು ಅವಕಾಶಕ್ಕೆ ತಕ್ಕಂತೆ ದೇವರ ಕಾರಣಗಳಿಗಾಗಿ ವಿನಿಯೋಗಿಸಲಾಗುವುದು ಈ ರೀತಿಯಲ್ಲಿ ನಾವು ನಮ್ಮ ಬದುಕನ್ನು ನಮ್ಮದೆಲ್ಲವನ್ನು ಸತ್ಯದ ಸೇವೆಯಲ್ಲಿ ಅರ್ಪಿಸಬೇಕಾಗುತ್ತದೆ ಅಪೋಸ್ತಲನು ಈ ಬಗ್ಗೆ ನಮ್ಮ ಗಮನವನ್ನು ಪಿಲಿಪಿ ಅವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಸೆಳೆಯುತ್ತಾ ಅವರು ಸ್ವಇಚ್ಛೆಯಿಂದ ನೀಡುವ ಕಾಣಿಕೆಗಳನ್ನು ಮೆಚ್ಚಿ ನಂತರದಲ್ಲಿ ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತಹ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ ಫಿಲಿಪಿ ನಾಲ್ಕನೇಧ್ಯೆಯ ಹದಿನೇಳನೇ ವಚನ ಎಂದಿದ್ದಾನೆ ಇವುಗಳೆಲ್ಲವೂ ಪವಿತ್ರಾತ್ಮನಿಂದ ಪಡಕೊಂಡದ್ದು ಮತ್ತು ಉತ್ತಮ ಫಲಗಳನ್ನು ನೀಡುತ್ತವೆ ಉತ್ತಮ ಕಾರ್ಯಗಳು ಔದಾರ್ಯತೆಗಳು ಇದರಿಂದ ಉಂಟಾಗುತ್ತವೆ ಎಂದು ಆತನು ನಿಶ್ಚಯವಾಗಿ ತಿಳಿದಿದ್ದಾನೆ ಈ ಔದರ್ಯದ ನಿದರ್ಶನವು ಹೆಚ್ಚಿನಂತಿದ್ದೆಲ್ಲ ಅವುಗಳ ಆತ್ಮಿಕ ಬೆಳವಣಿಗೆಗಳನ್ನು ಆತನು ಇನ್ನೂ ಹೆಚ್ಚಾಗಿ ನಿರೂಪಿಸುತ್ತಾನೆ ಮತ್ತು ಇವನ್ನೇ ಆತನು ಹೆಚ್ಚಾಗಿ ಅಪೇಕ್ಷಿಸಿದ್ದು ನಂತರದಲ್ಲಿಯೇ ಅದಾದ ನಂತರ ಅದರಂತೆಯೇ ಈ ದಿನಗಳಲ್ಲಿ ಇದೆ ಎಲ್ಲ ಚಿನ್ನ ಬೆಳೆಯು ಸಾವಿರಾರು ಗುಡ್ಡಗಳ ಮೇಲಿರುವ ಪಶುಗಳು ಆತನವೇ ಎಂದು ಕರ್ತನು ನಮಗೆ ತಿಳಿಸುತ್ತಾನೆ ಆತನಿಗೆ ನಮ್ಮ ಪ್ರಯತ್ನದಿಂದ ದೊರೆತ ಯಾವುದೇ ಹಣವಾಗಲಿ ಬೇರೆಯೇನೇ ಆಗಲಿ ಯಾವುದೂ ಬೇಕಿಲ್ಲ ಆದರೆ ಇವು ನಮ್ಮ ಅನುಕೂಲಗಳಿಗಾಗಿದ್ದು ನಮ್ಮ ಅಭಿವೃದ್ಧಿಗೆ ಸಹಾಯಕರವಾಗಿರುವುದರಿಂದ ಆತನು ತನ್ನ ಕಾರ್ಯಗಳನ್ನು ನಿಜವಾದ ಆ ಆತನವರ ಎಲ್ಲ ಪರಿಶ್ರಮಕ್ಕೆ ತಕ್ಕಂತೆ ಆತನ ಮಹಿಮೆಗಾಗಿ ಅವನ್ನು ಉಪಯೋಗಿಸಲು ಅನುಮತಿಸು ಅನುಮತಿಸುತ್ತಾನೆ ಈ ವ್ಯವಸ್ಥೆಯು ಎಷ್ಟೊಂದು ಆನಂದದಾಯಕವಾಗಿದೆ ಈ ಸವಲತ್ತುಗಳು ಆತನ ಪ್ರಿಯ ಜನರಿಗೆ ಎಂತಹ ಆಶೀರ್ವಾದಗಳನ್ನು ಈಗಾಗಲೇ ತಂದಿವೆ ನಾವು ಕರ್ತನ ಸೇವೆಯಲ್ಲಿ ನಮ್ಮೆಲ್ಲ ಮೆಧಾಶಕ್ತಿಗಳನ್ನು ಅರ್ಪಿಸುವಂತೆ ಇವು ನಮ್ಮ ಓಟದ ಅಂತ್ಯದವರೆಗೂ ಮುಂದುವರಿಯಲಿದೆ ಎಂಬುದರಲ್ಲಿ ಯಾವ ಅನುಮಾನವೂ ನಮಗಿಲ್ಲ ಆದುದರಿಂದ ಆ ಬಡ ವಿಧಿವೆ ಅಥವಾ ಎರಡು ದುಗ್ಗಣಿಯ ಹಣದ ದೃಷ್ಟಾಂತ ನಂತರ ತಮ್ಮ ಹೃದಯದ ಇಚ್ಛೆಯನ್ನು ಕರ್ತನಿಗೆ ತೋರಿಸಲಾಗದಷ್ಟು ಬಡವರು ಯಾರೂ ಇಲ್ಲ ಎಂದು ನಾವು ಹುರಿದುಂಬಿಸುತ್ತೇವೆ ಯಾವಾತನು ಅಲ್ಪ ಸಂತತಿಗಳಲ್ಲಿ ನಂಬಿಗಸ್ತನಾಗಿರುತ್ತಾನೋ ಅಲ್ಪ ಸಂಗತಿಗಳಲ್ಲಿ ನಂಬಿಗಸ್ತನಾಗಿರುತ್ತಾನೋ ಅಂಥವನು ಹೆಚ್ಚಿನ ಸಂಗತಿಗಳಲ್ಲಿಯೂ ನಂಬಿಗಸ್ತನಾಗಿರುವನೆಂದು ನಮ್ಮ ಕರ್ತನು ಒಂದೆಡೆ ಹೇಳಿರುವುದರಿಂದಲೇ ಆತನ ಅಂದಾಜು ಇರುವಂತೆ ನಮಗೆ ಬರುತ್ತದೆ ಆತನು ಇನ್ನು ಮುಂದೆ ದೊಡ್ಡ ಅವಕಾಶಗಳನ್ನು ನೀಡುವುದು ಮಾತ್ರವಲ್ಲ ಇಂದು ಸಹ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ನೀಡುವ ಒಲವುಳ್ಳವನಾಗಿರುತ್ತಾನೆ ನಮ್ಮ ಬುದ್ಧಿ ಮಾತೇನೆಂದರೆ ಹಣದ ವಿಷಯವನ್ನು ಸಭೆಯ ಸಾಮಾನ್ಯ ಕೂಟಗಳಲ್ಲಿ ಪರಿಗಣಿಸದೆ ಸತ್ಯವಾದ ಮಟ್ಟಿಗೆ ಪೂರ್ತಿಯಾಗಿ ಎಂದು ನಾವು ನಂಬುತ್ತೇವೆ ಬಿಟ್ಟು ಬಿಡಬೇಕು ಕರ್ತನ ಆತ್ಮವನ್ನು ಬೆಳೆಸಿಕೊಳ್ಳಬೇಕೆಂದು ನಾವು ಬುದ್ಧಿ ಹೇಳುತ್ತೇವೆ ಇದು ನಮ್ಮಲ್ಲಿ ಶ್ರೀಮಂತವಾಗಿರುವ ನೆಲೆಸಿದ್ದು ಶ್ರೀಮಂತವಾಗಿರುವ ನೆಲೆಸಿದ್ದು ಪ್ರತಿಯೊಬ್ಬನು ಸಭೆಯ ಪ್ರಸ್ತುತ ಖರ್ಚು ವೆಚ್ಚಗಳನ್ನು ಮಾತ್ರವಲ್ಲ ತನ್ನ ಆತ್ಮಕ್ಕೆ ದೊರೆತ ಆಶೀರ್ವಾದ ಬೆಳಕನ್ನು ಇನ್ನೂ ಕತ್ತಲೆಯಲ್ಲಿ ಕುಳಿತಿರುವ ಇತರರಿಗೆ ಪ್ರಸರಿಸುವ ಬಗ್ಗೆ ತನ್ನ ಪಾಲನ್ನು ನೀಡಲು ಕಾತುರವುಳ್ಳವನಾಗುತ್ತಾನೆ ಇದೇ ದೆಸೆಯಲ್ಲಿ ಹೊರಗೆ ಹೊರಗಿನವರಿಂದ ಬಂದ ಹಣವನ್ನು ಯಾಕೆ ತಿರಸ್ಕರಿಸಬೇಕೆಂಬುದರ ಕಾರಣ ನಮಗೆ ತಿಳಿಯದೇ ಹೋದರೂ ಹಣವನ್ನು ಇತರರಿಂದ ಕೋರಿಕೊಳ್ಳದಂತೆ ನಾವು ಬುದ್ಧಿ ಹೇಳುತ್ತೇವೆ ಇದು ದೇವ್ ಅವರ ಅನುಕಂಪದ ಸೂಚನೆಯಾಗಿದೆ ನಿಸ್ಸಂದೇಹವಾಗಿ ಇದು ಮಾ ಅವರಿಗೆ ಸ್ತೂತ್ರದ ಪ್ರಸ್ತುತ ಜೀವಿತದಲ್ಲಿ ಮಾತ್ರ ಇಲ್ಲವೇ ಮುಂಬರುವ ಜೀವಿತದಲ್ಲಿ ಒಂದು ರೀತಿಯ ಮಾನ್ಯತೆ ಮತ್ತು ಬಹುಮಾನವನ್ನು ತರುವುದಾಗಿದೆ ಯಾಕೆಂದರೆ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಒಂದು ಒಂದು ತುಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲ ಮತ್ತಾಯ ಹತ್ತನೇ ಅಧ್ಯಾಯ ನಲವತ್ತೆರಡನೇ ವಚನ ಹಾಗೂ ಮಾರ್ಕ ಒಂಬತ್ತನೇ ಅಧ್ಯಾಯ ನಲವತ್ತೊಂದನೇ ವಚನ ಎಂದು ಬರೆದಿದೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು